ಶೇರ್ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಜ್ಯೂಸ್, ಜ್ಯೂಸ್ ಅಂದ ತಕ್ಷಣ ನಿಮ್ಗೆಲ್ಲಾರ್ಗಿ ಗೊತ್ತೇ ಇರುತ್ತೆ, ಎಲ್ಲಾ ತರದ ಹಣ್ಣುಗಳ ಜ್ಯೂಸ್. ನಾನ್ ತೋರಿಸ್ತಾ ಇರೋದು ಆಪಲ್ ಜ್ಯೂಸ್. ನಿಮ್ಗನ್ಸ್ಬೋದು ಇದ್ರಲ್ಲಿ ಏನ್ ವಿಶೇಷ ಅಂತ. ಆಪಲ್ ಜ್ಯೂಸ್ ಗೆ ನಾನ್ ಬರೀ ಆಪಲ್ ಹಾಕಿ ಮಾಡ್ತಾ ಇಲ್ಲ, ಇದ್ರ ಜೊತೆ ಇನ್ನೆರಡು ಮೂರು ವೆಜಿಟೇಬಲ್ಸ್ ನ ಸೇರಿಸಿ ಜ್ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ಏನ್ ಉಪಯೋಗ ಅನ್ನೋದನ್ನ ನಾನ್ ನಿಮ್ ಜೊತೆ ಇವತ್ತು ಶೇರ್ ಮಾಡ್ತೀನಿ, ಬರೀ ನೋಡ್ಕೊಂಬೋದು. ಓಕೆ, ಈ ಜ್ಯೂಸ್ ಮಾಡೋದಕ್ಕೆ ಒಂದ್ ಆಪಲ್, ಒಂದ್ ಕ್ಯಾರೆಟ್, ಕಾಲ್ ಭಾಗ ಬೀಟ್ರೋಟು, ಒನ್ ಟೀಸ್ಪೂನ್ ಸಕ್ಕರೆ. ಈಗ ಇದನ್ನ ತುರ್ಕೊಂತೀನಿ ನಾನು ಕ್ಯಾರೆಟ್ನ. ಓಕೆ, ಕ್ಯಾರೆಟ್ಟು, ಬೀಟ್ರೋಟು ಮತ್ತೆ ಆಪಲ್ ನ ನಾನು ತುರ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಬಿಡೋಣ. ಈಗ ಮಿಕ್ಸಿ ಜಾರಿಗೆ ಬೀಟ್ರೋಟು, ಆಪಲ್ಲು, ಕ್ಯಾರೆಟ್ಟು ಹಾಕಿದ್ದೀನಿ. ಈಗ ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಸಕ್ಕರೆ ಬೇಡಾದ್ರೆ ಸ್ಕಿಪ್ ಮಾಡ್ಬೋದು. ಓಕೆ, ನೋಡಿದ್ರಲ್ಲ ನಾನ್ ತೋರಿಸಿದಂತ ಒಂದು ಆಪಲ್ಲು, ಒಂದ್ ಕ್ಯಾರೆಟ್ಟು, ಕಾಲ್ ಭಾಗ ಬೀಟ್ರೋಟಿಗೆ ಆಗಿರೋಂಥದ್ದು ನಾಲ್ಕು ಗ್ಲಾಸ್ ಜ್ಯೂಸ್ ನೀವಿಲ್ಲಿ ನೋಡ್ಬೋದು. ಯಾರಿಗೆಲ್ಲ ದೇಹದಲ್ಲಿ ಬ್ಲಡ್ ಅಂಶ ಕಡಿಮೆ ಇರುತ್ತೋ ಅಂತವರು ಈ ಜ್ಯೂಸ್ ನ ಮಾಡ್ಕೊಂಡು ಕುಡಿಯೋದ್ರಿಂದ ನ್ಯಾಚುರಲ್ ಆಗಿ ಅವ್ರ ದೇಹದಲ್ಲಿ ರಕ್ತ ಉತ್ಪತ್ತಿ ಆಗುತ್ತೆ. ಶುಗರ್ ಪೇಷಂಟ್ ಇದನ್ನ ಸೇವನೆ